ತುಮಕೂರಿನಲ್ಲಿ ಜನರ ರಕ್ಷಣೆಗಾಗಿ ಆರಂಭಿಸಲಾಗಿರುವ ಅತ್ಯುತ್ತಮ ಯೋಜನೆ ಅರಿವಿನ ಕೊರತೆಯಿಂದಾಗಿ ಅಳ್ಳ ಹಿಡಿಯುತ್ತಿದೆ ಯೋಜನೆ ಏನೇ ಉತ್ತಮವಾದ ಯೋಜನೆ ಆದರೆ ಈ ಬಗ್ಗೆ ಸಾರ್ವಜನಿಕರಿಗೆ ಮಾತ್ರ ಮಾಹಿತಿಯೇ ಗೊತ್ತಿಲ್ಲ ಈ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೀವೇ ನೋಡಿ ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೆಯುತ್ತಿರುವಂಥ ತುಮಕೂರಿನಲ್ಲಿ ವಿಶೇಷವಾಗಿ ಆರಂಭಿಸಲಾಗಿರುವಂಥ ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಒಂದಾಗಿರುವಂಥ ತುರ್ತು ಸೇವಾ ಯೋಜನೆ ಈಗ ಹಳ್ಳ ಹಿಡಿದಿರುವಂಥದ್ದು ಯಾಕಂದರೆ ಅದು ಮಾಹಿತಿಯ ಕೊರತೆಯಿಂದ ಹಳ್ಳ ಹಿಡಿದಿರುವಂಥ ನಾವೀಗ ಆ ದೃಶ್ಯವನ್ನು ತೋರಿಸ್ತೀವಿ ಆ ಯೋಜನೆ ಏನು ಮತ್ತು ಯಾವ ರೀತಿಯಾಗಿ ಈ ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿದೆ ವರ್ಕ್ ಆಗುತ್ತೆ ಅಂತೇಳಿ ಅಶೋಕ ನಗರದಲ್ಲಿ ನಾವಿರುವಂಥದ್ದು ಅಶೋಕ ನಗರದ ಈ ಒಂದು ಸೆಂಟ್ರ್ ಭಾಗದಲ್ಲಿ ಈ ಒಂದು ತುರ್ತು ಸೇವೆಯನ್ನು ಏನು ಅಳವಡಿಸ ಆಗಿರೋದು ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಇದು ತುರ್ತು ಸಹಾಯವಾಣಿ ಅಂತ ಹೇಳಿ ಇದನ್ನು ಆರಂಭದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಆರಂಭಿಸಲಾಗಿತ್ತು ಈ ಕೆಂಪು ಗುಂಡಿಯನ್ನು ಒತ್ತಿದ್ರೆ ನೇರವಾಗಿ ಕಂಟ್ರೋಲ್ ರೂಮ್ಗೆ ಅಥವಾ ಕ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ರೂಮ್ಗೆ ನೇರವಾಗಿ ಕರೆ ಹೋಗುತ್ತೆ ಅಲ್ಲಿ ಅಲ್ಲಿಂದ ನೇರವಾಗಿ ಇಲ್ಲಿ ಯಾವ ಸಮಸ್ಯೆ ಆಗಿದೆ ಅಥವಾ ಏನೇನ ಏನೆಲ್ಲ ಅಂತೇಳಿ ಇಲ್ಲಿನ ತುರ್ತು ಸಹಾಯವಾಣಿ ಮುಖಾಂತರ ಒಂದು ಮಾಹಿತಿಯನ್ನು ಒದಗಿಸ್ಬೋದು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮತ್ತು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಸೇವೆಯನ್ನು ಕೂಡ ಆರಂಭಿಸಲಾಗಿತ್ತು ವಿಶೇಷವಾಗಿ ಎಮರ್ಜೆನ್ಸಿ ಕಾಲಿಂಗ್ ಬಾಕ್ಸ್ ಅಂತಲೇ ಕರೆ ಕರೆಯಲಾಗುತ್ತೆ ಅಂದರೆ ಎ ಸಿ ಬಿ ಅಂತೇಳಿ ಈ ಒಂದು ವಿಶೇಷವಾಗಿ ಈ ಪೆಟ್ಟಿಗೆ ಈ ಪೆಟ್ಟಿಗೆಯನ್ನು ಅಳವಡಿಸಲಾಗಿರುವಂಥದ್ದು ಸುಮಾರು ನಾಲ್ಕು ವರ್ಷ ಕಳೆದಿರುವಂಥದ್ದು ಈ ಯೋಜನೆ ಆರಂಭವಾಗಿ ಈ ನಾಲ್ಕು ವರ್ಷಗಳ ಪೈಕಿ ಏಳ್ನೂರು ಕರೆಗಳು ಮಾತ್ರ ಈ ಒಂದು ಕಾಲಿಂಗ್ ಬೂತ್ಗೆ ಬಂದಿರುವಂಥದ್ದು ಹೀಗಾಗಿ ಎಲ್ಲೋ ಕಡೆ ಈ ಯೋಜನೆ ಸಾರ್ವಜನಿಕರಿಗೆ ಅರಿವಿನ ಕೊರತೆ ಉಂಟಾಗಿರುವಂಥದ್ದು ಬಹುತೇಕ ತುಮಕೂರು ನಗರದ ನಲವತ್ತು ತೊಂದು ಕಡೆಗಳಲ್ಲಿ ಈ ಒಂದು ಯೋಜನೆ ಏನು ಬಾಸ್ಕ್ಗಳನ್ನ ಹಿಡಿಯಲಾಗಿರುವಂಥದ್ದು ವಿಶೇಷವಾಗಿ ಇಲ್ಲಿ ಏನು ಇಲ್ಲಿ ಇಲ್ಲಿ ಕಾಲ್ ಮಾಡಿದ್ರೆ ತುರ್ತು ಸೇವೆ ಸಂದರ್ಭದಲ್ಲಿ ಅಪಘಾತವಾದಂಥ ಸಂದರ್ಭದಲ್ಲಿ ಅಥವಾ ಎಮರ್ಜೆನ್ಸಿ ತನ್ನ ಸಂದರ್ಭಗಳಲ್ಲಿ ಇಲ್ಲಿನ ಸಾರ್ವಜನಿಕರು ಕರೆಯನ್ನು ಮಾಡಿದ್ರೆ ನೇರವಾಗಿ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಬೋ ಕಮಾಂಡ್ ಕಮಾಂಡರ್ ಆಫೀಸ್ಗೆ ನೇರವಾಗಿ ಕರೆ ಹೋಗುತ್ತೆ ಅಲ್ಲಿ ಕರೆಯನ್ನು ಸ್ವೀಕರಿಸಿ ಈ ಸಮಸ್ಯೆಯನ್ನು ಕೂಡ ಸಾರ್ವಜನಿಕರು ಹೇಳ್ಕೊಳ್ಬೋದು ಅಪಘಾತವಾದ ತಕ್ಷಣ ಆಂಬುಲೆನ್ಸ್ ಆರೋಗ್ಯ ಸೇವೆ ಪಡೆಯೋದಕ್ಕೆ ಈ ಒಂದು ಯೋಜನೆ ನೆರವಾಗಿರುವಂಥದ್ದು ಉಳಿದಂತೆ ಪೊಲೀಸ್ ಸೇವೆ ಅಥವಾ ಕಳ್ಳತನ ಆರೋಗ್ಯ ಸಮಸ್ಯೆ ಸಂಚಾರ ನಿಯಮ ಉಲ್ಲಂಘನೆ ಇತರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಯೋಜನೆ ಸಹಾಯ ಆಗುತ್ತೆ ಯಾಕಂದರೆ ಆ ಸಂದರ್ಭದಲ್ಲಿ ಒಂದು ಕೆಂಪು ಬಟನ್ನ ಹೊತ್ತುವ ಮೂಲಕ ನೇರವಾಗಿ ಕರೆಯನ್ನು ಕೂಡ ಮಾಡ್ಬೋದು ಆದರೆ ಈ ಒಂದು ಈ ಬಾಕ್ಸ್ ಏನಿದೆ ಈಗ ಇದು ಹಳ್ಳ ಹಿಡಿದಿರುವಂಥದ್ದು ಯೋಜನೆ ಯಾಕಂದರೆ ಸುಮಾರು ಬಹುತೇಕ ಅರಿವಿನ ಕೊರತೆ ಇರುವಂಥದ್ದು ಅಂದರೆ ಸಾರ್ವಜನಿಕರಿಗೆ ಹಾಗಾಗಿ ಯೋಜನೆ ಈಗ ವೆದ್ರು ಬೊಂಬೆಯಾಗಿ ನಿಂತಿರುವಂಥದ್ದು ಈ ಒಂದು ಕಾಲಿಂಗ್ ಬಾಕ್ಸ್ಗಳು ಕೇವಲ ಸಾರ್ವಜನಿಕರಿಗೆ ಅರಿವಿನ ಕೊರತೆ ಉಂಟಾಗಿರೋದ್ರಿಂದ ಈ ಒಂದು ಯೋಜನೆ ಹಳ್ಳ ಹಿಡುತ್ತಿರುವಂಥದ್ದು ಈ ಬಗ್ಗೆ ಪಾಲಿಕೆ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಆಗಿ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸೋ ಮುಖಾಂತರ ಈ ಒಂದು ಯೋಜನೆಯನ್ನು ಮತ್ತಷ್ಟು ಸಾರ್ವಜನಿಕರಿಗೆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರೊಂದು ಕೂಡ ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು ಈಗ ಈ ಸ್ಮಾರ್ಟ್ ಸಿಟಿ ಎಷ್ಟು ದುಡ್ಡು ಖರ್ಚು ಮಾಡಿ ಇದನ್ನೆಲ್ಲ ಹಾಕಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಯಾರಿಗೂ ತಿಳಿವಳಿಕೆಯೇ ಇಲ್ಲ ಈಗ ಯಾರೋ ಬಂದು ತಿಳಿಸಿದ ಮೇಲೆ ಇದು ಕೆಂಪು ಬಟನ್ ಒತ್ತಬೇಕು ಇದು ಒತ್ತಿದ್ರೆ ಅಲ್ಲಿ ಹೋಗುತ್ತೆ ಇನ್ನೊಂದು ಮತ್ತೊಂದು ಅವರು ಅದನ್ನು ಸ್ವೀಕರಿಸಿ ನಮ್ಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಹೇಳೋರೇ ಗತಿ ಇಲ್ಲ ಇಲ್ಲಿ ಏನಕ್ಕೆ ಹಾಕ್ಬೇಕಿಂತ ವೇಸ್ಟ್ಗಳೆಲ್ಲ ಸುಮ್ಮನೆ ಸರ್ಕಾರದ ದುಡ್ಡು ವೇಸ್ಟು ಇಂಥ ವೇಸ್ಟ್ ವೇಸ್ಟ್ ಆಗ್ತವ ಯಾರಿಗೂ ಗೊತ್ತು ಹಾಕ್ಬೇಕಾಗಿತ್ತಾನೆ ಅವರು ಏನಾದರೂ ಹೇಳಬೇಕಲ್ವಾ ಯಾರಿಗೂ ಹೇಳಿಲ್ಲ ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಏನನ್ಕೊತಿದ್ವಿ ಫೋನ್ ಮಾಡೋದೇನೋ ಫೋನ್ ಮಾಡೋದೇನೋ ಮಾಮೂಲಿ ಇದರಲ್ಲಿ ಇರ್ತಾವಲ್ಲ ಆ ಥರ ಅನ್ಕೊತ ಇದ್ದೀವಿ ಇದ್ರ ಬಗ್ಗೆ ಯಾರಾನ ಇವರು ಡಿಪಾರ್ಟ್ಮೆಂಟೋರು ಬಂದು ಜನಗಳಿಗೆ ಮಾಹಿತಿ ತಿಳ್ಸ ಸುಮ್ಮನೆ ಈ ಥರ ಸರ್ಕಾರದ ದುಡ್ಡು ಯಾಕೆ ಇದಕ್ಕೆ ವೇಸ್ಟ್ ಮಾಡ್ತೀರಾ ಈ ಥರ ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ